ಭೂಮಾಫಿಯಾ ವಿರುದ್ಧ ಹೋರಾಟ ಡಿಸಿ ಬರುವವರೆಗೂ ಪ್ರತಿಭಟನೆ ಕರ್ನಾಟಕ ರೈತ ಸಂಘ ಕೆಆರ್ಎಸ್ ಎಐಕೆಕೆಎಸ್ ತಾಲೂಕಾ ಸಮಿತಿ ಸಿಂಧನೂರು ವತಿಯಿಂದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಂ ಗಂಗಾಧರ್ ಕರ್ನಾಟಕ ಸರ್ಕಾರದ ಭೂಮಿಯನ್ನು ಅಕ್ರಮ ಭೂ ಕಬಳಿಕೆ ಮಾಡಿದ ಜವಳಗೇರ ನಾಡಗೌಡರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಜೈಲಿಗೆ ತಳ್ಳಿ ಅಕ್ರಮ ಸಾಗುವಳಿ ಭೂ ಕಂದಾಯ ವಸೂಲಿಯನ್ನು ಮಾಡಿ ತಾಲೂಕಿನಾದ್ಯಂತ ಸರ್ಕಾರಿ ಭೂ ಕಬಳಿಕೆದಾರರನ್ನು ತೆರವುಗೊಳಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಎಲ್ಲಾ ಜಾತಿಯ ಭೂಹೀನ ಬಡವರಿಗೆ ಹಂಚಲು ಆಗ್ರಹವನ್ನು ಮಾಡಿದರು ಸಿಂಧನೂರು ಕಂದಾಯ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 419/P 132.11 ಎಕರೆ ಹಾಗೂ ಸುಲ್ತಾನಪುರ ಸರ್ಕಾರಿ ಸರ್ವೆ ನಂಬರ್ 186.29 ಎಕರೆ ಭೂಮಿಯನ್ನ ಕಳೆದ 43 ವರ್ಷಗಳಿಂದ ಒಟ್ಟು 61 ಎಕರೆ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಸರ್ಕಾರಿ ಹೆಚ್ಚುವರಿ ಭೂಮಿಯನ್ನು ಅಕ್ರಮ ಸಾಗುವಳಿ ಮಾಡಿ ಸರ್ಕಾರಕ್ಕೆ ಹಾಡು ಹಗಲೇ ವಂಚನೆ ಮಾಡಿದಂತಹ ಜವಳಗೇರ ನಾಡಗೌಡರ ಕುಟುಂಬದ ಮೇಲೆ ಸರ್ಕಾರಿ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಜೈಲಿಗೆ ತಳ್ಳಿ ಕಳೆದ 43 ವರ್ಷಗಳಿಂದ ಸಾಗುವಳಿ ಮಾಡಿದಂತಹ ಭೂ ಕಂದಾಯವನ್ನ ಸರ್ಕಾರ ವಸೂಲಾತಿ ಮಾಡಬೇಕು ಎಂದು ಕರ್ನಾಟಕ ರೈತ ಸಂಘದಿಂದ ತಾಲೂಕು ಆಡಳಿತಕ್ಕೆ ಒತ್ತಾಯಿಸಲಾಗುತ್ತದೆ ಸರ್ಕಾರಿ ಭೂಮಿಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲಾ ಜಾತಿಯ ಭೂಹೀನ ಬಡವರು ಫಾರ್ಮ್ ನಂಬರ್ 1 ರಲ್ಲಿ ಭೂ ಮಂಜೂರಾತಿಗಾಗಿ 30 ಜನರು ಅರ್ಜಿಯನ್ನು ಹಾಕಿ ಸಾಕುವಳಿ ದಿನಾಂಕ 19/8/2023 ರಂದು ಹಾಗೂ ದಿನಾಂಕ 28/8/2023 ರಂದು ಮುಂದಾದಾಗ ಗೂಂಡಾ ಗ್ಯಾಂಗ್ನ ಜೊತೆ ಬಂದಂತಹ ರಾಜಶೇಖರ್ ಗೌಡ ವೆಂಕಟ ರಾವ್ ನಾಡಗೌಡ ಹಾಗೂ ಚಂದ್ರು ಗೌಡ ವೆಂಕಟ ರಾವ್ ನಾಡಗೌಡ ಜವಳಗೇರ ಹಾಗೂ ಜವಳಗೇರಾದ 50-60 ಜನ ಕಿರಾಯಿ ಗೂಂಡಾಗಳನ್ನು ಕರೆದುಕೊಂಡು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ದಲಿತ ಅಲ್ಪಸಂಖ್ಯಾತ ಭೂಹೀನ ಬಡವರ ಮೇಲೆ ಗೂಂಡಾಗಿರಿಗೆ ಮುಂದಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದಂತಹ ನಾಡಗೌಡ ಹಾಗೂ ಬಾಡಿಗೆ ಗೂಂಡಾಗಳ ಮೇಲೆ ಕ್ರಿಮಿನಲ್ ಸರ್ಕಾರಿ ಕೇಸನ್ನು ದಾಖಲಿಸಿ ಬಂಧಿಸಿ ಜೈಲಿಗೆ ತಳ್ಳಿ ಇದುವರೆಗೂ ಸರ್ಕಾರಿ ಭೂಮಿಯನ್ನು ಅಕ್ರಮ ಸಾಗುವಳಿ ಮಾಡಿದ ಭೂ ಕಂದಾಯವನ್ನು ವಸೂಲಿ ಮಾಡಬೇಕೆಂದು ನಮ್ಮ ಆಗ್ರಹವಾಗಿದೆ ಹಾಗೆ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಅಕ್ರಮ ಸಾಗುವಳಿ ಮತ್ತು ಒತ್ತುವರಿ ಮಾಡಿದಂತಹ ನಾಡಗೌಡರ ಕುಟುಂಬ ಸೇರಿದಂತೆ ಇತರೆ ಅಕ್ರಮ ಭೂಗಳ್ಳರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಭೂಹೀನ ಎಲ್ಲ ಜಾತಿಯ ಬಡವರಿಗೆ ವಿತರಿಸಬೇಕೆಂದು ಆಗ್ರಹಿಸಿ ಹಾಗೂ ಅಕ್ರಮ ಸಕ್ರಮದಡಿಯಲ್ಲಿ ಅರ್ಜಿ ಫಾರ್ಮ್ ನಂಬರ್ 157/94C/94CC ಹಾಕಿದಂತಹ ಅರ್ಜಿದಾರರಿಗೆ ಸರ್ಕಾರಿ ಭೂಮಿ ಮತ್ತು ವಸತಿಯನ್ನು ಭೂಹೀನ ಬಡವರಿಗೆ ಮತ್ತು ಸರ್ಕಾರಿ ಜಾಗದಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿರುವಂತಹ ನಿವೇಶನ ರಹಿತರಿಗೆ ಭೂಪಟ್ಟ ಮತ್ತು ಹಕ್ಕುಪತ್ರಗಳನ್ನು ನೀಡಲು ಒತ್ತಾಯಿಸಿ ದಿನಾಂಕ 24/8/2023 ಗುರುವಾರದಂದು ತಾಲೂಕಾ ಕಚೇರಿಯ ಮುಂದೆ ಬೆಳಗ್ಗೆ 11 ಗಂಟೆಯಿಂದ ಜಿಲ್ಲಾಧಿಕಾರಿ ಬರುವವರೆಗೂ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುತ್ತದೆ ಈ ಭೂ ಹೋರಾಟಕ್ಕೆ ತಾಲೂಕಿನ ದಲಿತ ರೈತ ಕಾರ್ಮಿಕ ಮಹಿಳಾ ವಿದ್ಯಾರ್ಥಿ ಯುವಜನ ಕನ್ನಡ ಪರ ಹಾಗೂ ಜನಪರ ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಎಂ ಗಂಗಾಧರ್ ರಾಜ್ಯ ಸಮಿತಿ ಸದಸ್ಯರು ಸಿಪಿಐ ರೆಡ್ ಸ್ಟಾರ್ ಮಲ್ಲಯ್ಯ ಕಟ್ಟಿಮನಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ಸಂತೋಷ್ ಹಿರೇದಿನ್ನಿ ಮಾಪುಸಾ ಬೆಳ್ಳಟ್ಟಿ ಹನುಮಂತಪ್ಪ ಗೋಡ್ಯಾಳ್ ಭಾಗಿಯಾಗಿದ್ದರು ಎಂಕೋಬ ನಾಯಕ್ ಬೂತಲ್ದಿನಿ ಎನ್ಕೆಎಸ್ ಟಿವಿ 4 ಸಿಂಧನೂರು ಈ ಮೂಲಕ ಕರ್ನಾಟಕ ರೈತ ಸಂಘ ಮತ್ತು ಸಿಪಿಎಂ ರೆಡ್ ಸ್ಟಾರ್ ಪಾರ್ಟಿ ಪತ್ರಿಕಾ ಪ್ರಕಟಣೆ ತಿಳಿಸುವುದೇನೆಂದರೆ ಸಿಂಧನೂರು ತಾಲೂಕು ಸಿಂಧನೂರು ಹೋಬಳಿ ಸಿಂಧನೂರು ಗ್ರಾಮದ ಸರ್ವೆ ನಂಬರ್ ಸರ್ಕಾರಿ 419/P 132 ಎಕರೆ ಮತ್ತು ಸುಲ್ತಾನ್ಪುರ್ ಸೀಮಾದ ಸರ್ಕಾರಿ ಸರ್ವೆ ನಂಬರ್ 186/29 ಎಕರೆ ಒಟ್ಟು 61 ಎಕರೆ ಏನು ಜವಳಗೇರ ವೆಂಕಟರಾವ್ ನಾಡಗೌಡರ ಕುಟುಂಬದವರು ಅಕ್ರಮ ಸಾಗುವಳಿ ಮಾಡುತ್ತಿದ್ದರು ಆ ಸಾಗುವಳಿ ಭೂಮಿ ಸರ್ಕಾರಿ ಭೂಮಿಗೆ ಭೂಹೀನ ಬಡ ದಲಿತ ಭೂಹೀನ ರೈತರು ಬಡ ರೈತರು ಫಾರ್ಮ್ ನಂಬರ್ 1 ರಲ್ಲಿ ಅರ್ಜಿ ಹಾಕಿ ಇವತ್ತು ನಾವು ಸಾಗುವಳಿಗೆ ನಿನ್ನೆ ಮುಂದಾದಾಗ ಅಕ್ರಮ ಕೂಟ ಕಟ್ಟಿಕೊಂಡು ರಾಜಶೇಖರ್ ದಣಿ ಮತ್ತು ಚಂದ್ರು ದಣಿ ನಮ್ಮನ್ನು ಎದುರಿಕೆ ಬೆದರಿಸಲಿಕ್ಕೆ ಮುಂದಾದಾಗ ನಾವು ಇವತ್ತು ತಹಸೀಲ್ದಾರರು ಬರೋದ್ರ ಮೂಲಕ ಅಲ್ಲಿ ಶಾಂತಿನ ನೆಲೆಸಿ ಇವತ್ತು ನಿನ್ನೆ ಸಾಯಂಕಾಲ ಅಕ್ರಮ ಕೂಟ ಕಟ್ಟಿಕೊಂಡು ನಮ್ಮ ಮೇಲೆ ಏನು ವೆಂಕಟರಾವ್ ನಾಡಗೌಡ ಕುಟುಂಬ ಮತ್ತು ಕಿರಾಯಿ ಗುಂಡಗಳ ಮೇಲೆ ದೂರು ದಾಖಲಿಸಬೇಕು ಏನು ಅಕ್ರಮ ಭೂಮಿ ಸಾಗುವಳಿ ಮಾಡ್ತಿದ್ರು ಹೆಚ್ಚುವರಿ ಭೂಮಿನ ಭೂಹೀನ ಬಡ ದಲಿತರ ಕಾರ್ಮಿಕರಿಗೆ ಬಿಟ್ಟುಕೊಡಬೇಕು ಏನು ಇವರು ಅಕ್ರಮ ಸಾಗುವಳಿ ಮಾಡ್ತೀವಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಜೈಲಿಗೆ ತಳ್ಳಬೇಕು ಅಲ್ಲಿ ತಂದು ಅಲ್ಲಿಂದ ಇಲ್ಲಿ ತನಕ ಸುಮಾರು 43 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಮಿಗೆ ಸರ್ಕಾರ ಕಂದಾಯ ವಸೂಲಿನ ಮಾಡಬೇಕು ಅಂತೇಳಿ ನಾವು ಇದೇ
ತಿಂಗಳ 24ರಂದು ಜಿಲ್ಲಾಧಿಕಾರಿ ಬರುವವರೆಗೂ ಅನಿರ್ದಿಷ್ಟ ಧರಣಿನ ಸಿಂಧನೂರು ತಹಸೀಲ್ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಈ ಧರಣಿಗೆ ಭೂಹೀನ ಬಡ ರೈತರು, ದಲಿತ ಮತ್ತು ಇತರೆ ಭೂಹೀನ ಬಡವರು ಮತ್ತು ಜನಪರ ಸಂಘಟನೆಗಳು, ಕರ್ಣಪರ ಸಂಘಟನೆಗಳು, ಇತರೆ ಸಂಘಟನೆಗಳು ಭಾಗವಹಿಸಿ ಯಶಸ್ಸುಗೊಳಿಸಬೇಕೆಂದು ಈ ಮೂಲಕ ನಾನು ವಿನಂತಿಸ್ತಾ ಇದ್ದೀನಿ.